ಚುನಾವಣೆಗೆ ಸಿದ್ಧತೆಗಳಾಗ್ತಾ ಇದೆ. ರಾಜಕಾರಣಿಗಳು ಬಹುತೇಕ ಎಲ್ಲರೂ ಕೂಡ ಒಂದಿಷ್ಟು ಜನ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ಕಣದಲ್ಲಿದ್ದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಂಕಷ್ಟ ಎದುರಾದಂಗೆ ಕಾಣ್ತಾ ಇದೆ. ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ FIR ದಾಖಲಾಗಿದೆ. BJP ನಾಯಕರ ವಿರುದ್ಧ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿರೋ ಆರೋಪದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. BJPಯ ಅಭಿಯಾನದ ಪೋಸ್ಟರ್ ಅನ್ನು ತಿರುಚಿ ಇವರು ಪೋಸ್ಟ್ ಮಾಡಿದ್ದಾರೆ ಅನ್ನೋ ಆರೋಪ ಈಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕೇಳಿಬಂದಿದೆ. BJP ನಾನು ಕರ ಸೇವಕ ನನ್ನನ್ನು ಬಂಧಿಸಿ ಅನ್ನೋ ಒಂದು ಅಭಿಯಾನವನ್ನು ಮಾಡಿತ್ತು. ಆ ಅಭಿಯಾನವನ್ನು ತಿರುಚಿ ಅವಹೇಳನಕಾರಿಯಾಗಿ ಅದನ್ನು ಪ್ರಚಾರ ಮಾಡಿದ್ದಾರೆ ಅಂತ BJP ಒಂದು ಕಂಪ್ಲೇಂಟ್ ಮಾಡಿದೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ. ಸದ್ಯ ಈಗ DCM DK ಶಿವಕುಮಾರ್ ವಿರುದ್ಧ FIR ಕೂಡ ದಾಖಲಾಗಿದೆ. ಆ ಘಟನೆ ನಿಮಗೆ ನೆನಪಿರಬಹುದು, ನಾನು ಕರ ಸೇವಕ ನನ್ನನ್ನು ಬಂಧಿಸಿ ಅಂತ ರಾಮ ಮಂದಿರ ಉದ್ಘಾಟನಾ ಸಂದರ್ಭದಲ್ಲಿ ಯಾರ್ಯಾರು ಕರಸೇವೆಗೆ ಹೋಗಿದ್ರು, ಕರಸೇವೆಯಲ್ಲಿ ಪಾಲ್ಗೊಂಡಿದ್ರು, ಅವರನ್ನೆಲ್ಲ ಸರ್ಕಾರ ಬಂಧಿಸ್ತಾ ಇದೆ ಅನ್ನೋ ವಿಚಾರವನ್ನು ಮುಂದಿಟ್ಕೊಂಡು BJP ಒಂದು ದೊಡ್ಡ ಪ್ರೊಟೆಸ್ಟ್ ಅನ್ನು ನಡೆಸಿತ್ತು. ನಾನು ಕರಸೇವಕ ನನ್ನನ್ನು ಬಂಧಿಸಿ ಅಂತ ಹೇಳಿತ್ತು. ಆ ಪೋಸ್ಟರ್ ಅನ್ನು ಕಾಂಗ್ರೆಸ್ ತಿರುಚಿ ಪೋಸ್ಟ್ ಮಾಡಿತ್ತು ಅನ್ನೋ ಆರೋಪ ಈಗ ಕೇಳಿಬಂದಿದೆ. ಆ ಹಿನ್ನೆಲೆಯಲ್ಲಿ DCM DK ಶಿವಕುಮಾರ್ ಅವರ ವಿರುದ್ಧ FIR ದಾಖಲಾಗಿದೆ.